ಹಲೋ, ನಾನು ಭಾರತಿ. ಲರ್ನ್ ಲೈಕ್ ಎ ಚೈಲ್ಡ್ .comನಿಂದ ಇವತ್ತು ನಾವು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನೋಡ್ತೀವಿ. ಇದರಲ್ಲಿ ಎಕ್ಸರ್ಸೈಸ್ 1.1 ಅಲ್ಲಿ ಮೂರನೇ ಮೇನಲ್ಲಿ 10 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಆ 10 ಲೆಕ್ಕಗಳು ಕೂಡ ಒಂದೊಂದು ವಿಧಕ್ಕೆ ಉದಾಹರಣೆಯಾಗಿವೆ. ಈ 10 ಲೆಕ್ಕಗಳನ್ನು ಪರೀಕ್ಷೆಯಲ್ಲಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಕೊಟ್ಟಾಗ ಇದನ್ನು ಯಾವ ವಿಧಾನದಲ್ಲಿ ಬಿಡಿಸಬೇಕು ಅನ್ನೋದು ತುಂಬಾ ಗೊಂದಲ ಉಂಟು ಮಾಡುತ್ತೆ. ಸೊ ಅದಕ್ಕೆ ನಾವು ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು 10 ಲೆಕ್ಕಗಳಿಗೂ ಕೂಡ ಚಾರ್ಟ್ ಹಾಕಿಟ್ಟಿದ್ದೀನಿ. ಪ್ರತಿಯೊಂದು ಲೆಕ್ಕವನ್ನು ಹೇಗೆ ಮಾಡೋದು ಅನ್ನುವಂಥ ವಿಧಾನದೊಂದಿಗೆ ಜೊತೆಗೆ ನಾನು ಕೊಡುವಂಥ ಕ್ಲೂ ಅಥವಾ ಟ್ರಿಕ್ಕನ್ನು ಕೂಡ ಪಕ್ಕದಲ್ಲಿ ನೋಟ್ ಮಾಡ್ತಾ ಹೋಗೋಣ, ಹಾಗೆ ಕಲಿತಾ ಹೋಗೋಣ. ಬನ್ನಿ ಹಾಗಾದರೆ. ಐದು, ಡಿ ಇಜ್ಕೊಲ್ ಟು ಮೂರು, ಎಎನ್ ಇಜ್ಕೊಲ್ ಟು 50. ಆದರೆ ಎನ್ ಮತ್ತು ಎಸ್ ಎನ್ ಕಂಡುಹಿಡಿಯಿರಿ. ಎಸ್ ಎನ್ ಅಂದ್ರೆ ಸಮಾಂತರ ಶ್ರೇಣಿಯ ಮೊತ್ತ. ಸ್ನೇಹಿತರೆ, ಇಲ್ಲಿ 5 ಪ್ಯಾರಾಮೀಟರ್ಸ್ ಇದಾವೆ, ಎ ಎನ್ ಡಿ ಎಎನ್ ಎಸ್ ಎನ್. ಮೊದಲು ಹಿಂದಿನ ವಿಡಿಯೋದಲ್ಲಿ ನಾವು 4 ಪ್ಯಾರಾಮೀಟರ್ ಅನ್ನ ಹ್ಯಾಂಡಲ್ ಮಾಡಿದ್ವಿ, ಆ್ಯಂಡ್ ಆ್ಯಂಡ್ ಆನ್ ಅಂತ, ಆ್ಯಂಡ್ ಆನ್ ಅನ್ನ ಹ್ಯಾಂಡಲ್ ಮಾಡಿದ್ವಿ. ಈಗ ನಾವು ಆ್ಯಂಡ್ ಆನ್ ಎಸ್ ಎನ್ ಅಂತ 5 ಪ್ಯಾರಾಮೀಟರ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಆಬ್ವಿಯಸ್ಲಿ 5 ಪ್ಯಾರಾಮೀಟರ್ಗಳಲ್ಲಿ 4 ಪ್ಯಾರಾಮೀಟರ್ಗಳನ್ನು ಅವರು ನಮಗೆ ಕೊಡಲೇಬೇಕು. 4 ಪ್ಯಾರಾಮೀಟರ್ಗಳ ಬೆಲೆಯನ್ನು ಕೊಟ್ಟಾಗ ನಾವು 1 ಪ್ಯಾರಾಮೀಟರ್ನ ಬೆಲೆಯನ್ನು ಕಂಡುಹಿಡಿಯೋಕ್ಕೆ ನಮಗೆ ಬರುತ್ತೆ. 2 ಪ್ಯಾರಾಮೀಟರನ್ನು ಕೊಟ್ಟಾಗ ಏನು ಮಾಡಬೇಕು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ಇದೆ, ಮತ್ತು ಅದು ವಿಶೇಷವಾಗಿದೆ. ಸೊ ಪೂರ್ತಿ ವಿಡಿಯೋವನ್ನು ನೋಡಿ ನಿಮಗೆ ಐಡಿಯಾ ಬರುತ್ತೆ. ಸೊ ನಾನು ಉಪಯೋಗಿಸುವಂತಹ ವಿಧಾನದಲ್ಲಿ ನೇರವಾಗಿ ಎಸ್ ಎನ್ ಸೂತ್ರವನ್ನು ಬಳಸ್ತಾ ಇಲ್ಲ. ಯಾಕೆ ಅಂದರೆ ನೇರವಾಗಿ ಎಸ್ ಎನ್ ಸೂತ್ರವನ್ನು ಬಳಸಿದಾಗ ಇದು ಒಂದು ಹೊಸ ಸೂತ್ರ, ಬೆಲೆ ತುಂಬಿ ಸುಲಭ ರೂಪಕ್ಕೆ ತೊಗೊಂಬರೋದಕ್ಕೆ ತುಂಬ ಸ್ಟೆಪ್ಗಳಿದ್ದಾವೆ. ಈ ಯಾವುದಾದ್ರೂ ಒಂದು ಹಂತದಲ್ಲಿ ತಪ್ಪಾದರೂ ಕೂಡ ಪೂರ್ತಿ ಉತ್ತರ ತಪ್ಪಂದ್ಬಿಡುತ್ತೆ. ಅದ್ರ ಬದಲು ಮೊದಲು ಎಎನ್ ಅನ್ನ ಕಂಡುಹಿಡ್ಕೊಂಬಿಡೋದು, ಆನ್ ಅನ್ನ ಕಂಡುಹಿಡ್ಕೊಂಬಿಟ್ಟು ನಂತರ ಎಸ್ ಎನ್ ಸೂತ್ರದಲ್ಲಿ ಆನ್ ಅನ್ನ ತುಂಬಿ ಲೆಕ್ಕ ಮಾಡುವಂತ ವಿಧಾನವನ್ನ ನಾನು ಅನುಸರಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಲಾಭ ಏನು ಅಂದ್ರೆ, ಆನ್ ಅನ್ನ ನಾವು ಕರೆಕ್ಟ್ ಆಗಿ ಮಾಡಿದಾಗ ಆ ಒಂದು ಉತ್ತರ ರೆಡಿ ಬಂದ್ಬಿಡ್ತದೆ. ಮುಂದಿನ ಹಂತದಲ್ಲಿ ಕೇವಲ ಬೆಲೆಯನ್ನ ತುಂಬ್ತೀವಿ. ಸೊ ಇದನ್ನ ನೇರವಾಗಿ ನಾನು ಒಂದು ಲೆಕ್ಕ ನಿಮ್ಗೆ ಮಾಡಿ ತೋರಿಸ್ತೀನಿ, ಅವಾಗಲೇ ಐಡಿಯಾ ಬರುತ್ತೆ. ಈ ಲೆಕ್ಕದಲ್ಲಿ ನೋಡಿ, ಎ ಡಿ ಎನ್ ಈ 3 ಬೆಲೆಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಓಕೆ, ನಮಗೆ ಆನ್ ಆನ್ ಸೂತ್ರದಲ್ಲಿ ಬೇಕಾಗಿರೋದು 4 ಪ್ಯಾರಾಮೀಟರ್ಸ್ ಇದ್ದಾವೆ, ಎಎನ್ ಎನ್ ಡಿ ಅಂತ. ಈ 4ರಲ್ಲಿ 3 ಕೊಟ್ಟರೆ ನಮಗೆ ಲೆಕ್ಕ ಮಾಡಕ್ಕೆ ಬರುತ್ತೆ. ಸೊ 3 ಕೊಟ್ಟಿದಾರೋ ಇಲ್ವೋ ಚೆಕ್ ಮಾಡ್ಕೊಳ್ಳೋಣ. ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎಎನ್ ಕೊಟ್ಟಿದ್ದಾರೆ. ಸೊ ಒಂದೇ ಒಂದು ಕೊಟ್ಟಿಲ್ಲ ಅಂದರೆ ಅದು ಡಿ, ಸಾರಿ ಎನ್, ಅದನ್ನು ನಾವು ಇಲ್ಲಿ ಕಂಡುಹಿಡಿಯೋಣ. ಸೊ ಎನ್ ಕಂಡುಹಿಡಿಯೋದಕ್ಕೆ ಎಎನ್ ಎ ಡಿನಲ್ಲಿ 50, 5, 3 ಇಲ್ಲಿ ಇರುವಂಥ ಬೆಲೆಗಳನ್ನು ತುಂಬಿದೆ. ಸೊ ಸುಲಭ ರೂಪಕ್ಕೆ ತರುವುದಕ್ಕೂ ಕೂಡ ಒಂದು ವಿಶೇಷ ವಿಧಾನ ಇದೆ. ದಯವಿಟ್ಟು ಮೊದಲು ಡಿಯನ್ನು ಅಟ್ಯಾಕ್ ಮಾಡಬೇಡಿ, ಎಯನ್ನು ಲೆಫ್ಟಿಗೆ ತೊಗೊಂಬನ್ನಿ. ಆದಷ್ಟು ಸಂಖ್ಯೆಗಳನ್ನು ಮಿನಿಮೈಸ್ ಮಾಡ್ತಾ ಹೋಗೋಣ, ಕಡಿಮೆ ಮಾಡ್ತಾ ಹೋಗೋಣ. ಸೊ 50ರಲ್ಲಿ 5 ಹೋದರೆ 45 ಉಳಿತದೆ. ಎನ್ ಮೈನಸ್ 1 × 3 ನಾನು ಡಿಸ್ಟರ್ಬ್ ಮಾಡಲಿಲ್ಲ. ಇವಾಗ ನೆಕ್ಸ್ಟ್ 3 ಎಡಭಾಗಕ್ಕೆ ತೊಗೊಂಬರ್ತೀನಿ, ಅದು ಡಿವೈಡೆಡ್ ಆಗುತ್ತೆ. ಮತ್ತು ಎನ್ ಮೈನಸ್ 1 ಡಿಸ್ಟರ್ಬ್ ಮಾಡಲಿಲ್ಲ. ಇವಾಗ 45 3 ಭಾಗಿಸಿದ್ರೆ 15 ಬರ್ತದೆ. ಈಗ ನಾನು ಎನ್ ಮೈನಸ್ 1 ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ, ಮೈನಸ್ 1 ಎಡಕ್ಕೆ ತರ್ತಾ ಇದ್ದೀನಿ. ಸೊ ಮೈನಸ್ 1 ಎಡಭಾಗಕ್ಕೆ ಬಂದರೆ ಪ್ಲಸ್ 1 ಆಗುತ್ತೆ. ಸೊ ಇದರಲ್ಲಿ 1 ಕೂಡೋದ್ರಿಂದ ನಮ್ಮ ಎನ್ನ ಬೆಲೆ 16 ಬರ್ತದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾವು ಸೂತ್ರಗಳ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತುಂಬ ಕ್ಲೀನಾಗಿ ಡಿಸ್ಕಷನ್ ಮಾಡಿದ್ದೀವಿ. ನಿಮಗೆ ಡೌಟ್ ಇದ್ದರೆ ಆ ವಿಡಿಯೋವನ್ನು ನೋಡ್ಕೊಂಬಂದು ಪುನಃ ಈ ವಿಡಿಯೋವನ್ನು ನೋಡಿ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ.
ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಸೂತ್ರವನ್ನು ನಾನು ಬಳಸಿದ್ದೀನಿ. ನಿಮಗೆ ತರಗತಿ ಕೋಣೆಯಲ್ಲಿ ಶಿಕ್ಷಕರು ಎನ್ ಡಿವೈಡೆಡ್ ಬೈ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಬಳಸಿರಬಹುದು. ಸೊ ಇದು ಒಂದು ಪರ್ಯಾಯ ವಿಧಾನ, ಸುಲಭ ವಿಧಾನ. ಸೊ ಹೀಗೆ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಬೋರ್ಡಲ್ಲಿ ಅಂತ ನೀವು ಕೇಳ್ಬೋದು. ಖಂಡಿತ ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಈ ವಿಧಾನದಲ್ಲಿ ಮಾಡಿದ್ರೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಸೊ ಎನ್ ಅಂದರೆ ನಮಗೆ ಗೊತ್ತಿಲ್ಲ, ಸಾರಿ ಎನ್ ಅಂದರೆ ಈ ಲೆಕ್ಕದಲ್ಲಿ ಗೊತ್ತಿಲ್ಲ ಅಂದರೂ ಕೂಡ ನಾವು ಆಲ್ರೆಡಿ ಎ ಎನ್ನಲ್ಲಿ ಎನ್ನನ್ನು ಕಂಡುಹಿಡ್ಕೊಂಡಿದ್ದೀವಿ. ನೇರವಾಗಿ ಎನ್ನ ಜಾಗಕ್ಕೆ 16 ಬರ್ಕೊಂಡ್ಬಿಡ್ತೀನಿ. ಎ ಎನ್ ಮತ್ತು ಎ ಆಲ್ರೆಡಿ ಕೊಟ್ಟಿದ್ದಾರೆ, ಎ ಅಂದರೆ 5, ಎ ಎನ್ ಅಂದರೆ 50, ನೇರವಾಗಿ ಬೆಲೆ ತುಂಬ್ತೀನಿ. ನಮಗೆ ಈ ಪೂರ್ತಿ ಸೂತ್ರದಲ್ಲಿ ಬೇಕಾಗಿರೋದು ಎನ್ ಒಂದೇ ಆಗಿತ್ತು, ಅದನ್ನು ನಾವಿಲ್ಲಿ ಕಂಡುಹಿಡ್ಕೊಂಡಿದ್ದೀವಿ. ಫೈನ್, ನೆಕ್ಸ್ಟ್ 16/2 ಸಿಂಪ್ಲಿಫೈ ಮಾಡಿದ್ರೆ 8 ಬರುತ್ತೆ. ಎನ ಬೆಲೆ 5, ಎನ್ನ ಬೆಲೆ 50, ಎರಡನ್ನು ಕೂಡಿದ್ರೆ 55 ಬರುತ್ತೆ. ಸೊ ಬ್ರಾಕೆಟಲ್ಲಿ 55 ಇದೆ, ಹೊರಗಡೆ 8 ಇದೆ, ಎರಡನ್ನು ಗುಣಿಸಿದ್ರೆ 440 ನಮ್ಮ ಉತ್ತರ ಬರುತ್ತೆ. ಇದು ಸಮಾಂತರ ಶ್ರೇಣಿಯ ಮೊತ್ತ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇನ್ನೊಂದು ಉದಾಹರಣೆಗೆ ಹೋಗೋಕ್ಕೂ ಮುಂಚೆ ನಾವು ಬರ್ಕೊಂಡಿರುವಂಥ ಚಾರ್ಟಲ್ಲಿ ಯಾವ ಲೆಕ್ಕ ಸುಲಭವಾಗಿದೆ, ಯಾವ ಲೆಕ್ಕವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ನಾನು ಕ್ಲೂ ಚಾರ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ಚಾರ್ಟಲ್ಲಿ ನೋಡೋಣ. ಮೊದಲನೆಯ ಲೆಕ್ಕದಲ್ಲಿ ನಮಗೆ ಕೊಟ್ಟಿರುವಂಥ ಪ್ಯಾರಾಮೀಟರ್ಸ್ ಎ ಆಗಿತ್ತು, ಡಿ ಆಗಿತ್ತು, ಎ ಎನ್ ಆಗಿತ್ತು. ಸೊ ನಾವು ಕಂಡು ಹಿಡಿದಿರೋದು ಯಾವುದು ಅಂತ ಅಂದರೆ ಎನ್ ಮತ್ತು ಎಸ್ ಎನ್. ಹಾಗೆ ಮುಂದಿನ ಲೆಕ್ಕಕ್ಕೂ ಕೂಡ ಬರಿತಾ ಹೋಗೋಣ. ನೆಕ್ಸ್ಟ್ 2ನೇ ಲೆಕ್ಕವನ್ನು ನೋಡಿ. ಎ ಇಸ್ ಈಕ್ವಲ್ ಟು 7, ಎ 13 ಇಸ್ ಈಕ್ವಲ್ ಟು 35. ನೋಡಿ, ಎರಡೇ ಪ್ಯಾರಾಮೀಟರ್ದಲ್ಲಿ ಇನ್ನೊಂದು ಬೆಲೆಯನ್ನು ನಮಗೆ ಗೊತ್ತಿಲ್ಲದಿರೋ ಹಾಗೆ ಕೊಟ್ಟಿದ್ದಾರೆ. ಏನು ಅಂದರೆ ಈ ಬಲಭಾಗದಲ್ಲಿ ಕಾಲಡಿಯಲ್ಲಿ ಇರುವಂಥ 13, ಇದು ಏನನ್ನು ತೋರಿಸುತ್ತದೆ ಅಂದರೆ ಎನ್ನ ಬೆಲೆಯನ್ನು ತೋರಿಸ್ತದೆ. ಇದು ನೋಡಿದ ತಕ್ಷಣ ನಾವು ಎನ್ನ ಬೆಲೆಯನ್ನು ನೇರವಾಗಿ 13 ಅಂತ ಬರ್ಕೊಂಡ್ಬಿಡಬೇಕು. ಯಾಕೆ ಅಂದರೆ ನಮಗೆ ಎನ್ನ ಬೆಲೆ ಎ ಎನ್ ಅಂತ ಓದ್ಕೋತೀವಲ್ವಾ. ಸೊ ಎನ್ನ ಬೆಲೆ 13. ಅಲ್ಲಿಗೆ ಟೋಟಲ್ ನಮಗೆ 3 ಪ್ಯಾರಾಮೀಟರ್ಸ್ ಸಿಕ್ಕಂಗಾಯಿತು, ಎನ್ ಎನ್. ಓಕೆ, ಮೊದಲು ಇವು 3 ಉಪಯೋಗಿಸ್ಕೊಂಡು ಈ ಎ ಎನ್ ಸೂತ್ರದಲ್ಲಿ ಹಾಕಿ ಗೊತ್ತಿಲ್ಲದಿರುವಂಥ ಪ್ಯಾರಾಮೀಟ್ರನ್ನು ನಾವು ಕಂಡುಹಿಡ್ಕೊಳ್ಳೋಣ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಮಾಮೂಲು ಸೂತ್ರ. ಎ ಎನ್ ಗೊತ್ತಿದೆ 35, ಮೊದಲು ಎ 13 ಅಂತಲೇ ಬರ್ಕೊಳ್ಳೋಣ. ಎನ ಬೆಲೆ 7, ಎನ್ನ ಬೆಲೆ 13, ಡಿ ಗೊತ್ತಿಲ್ಲ ಹಾಗೆ ಬರ್ಕೊಂಡೆ. ಸೊ ಎ ಎನ್ನ ಬೆಲೆ 35, ಕೇವಲ ಇಲ್ಲಿ ಇರುವಂಥ ಬೆಲೆಗಳನ್ನು ತುಂಬ್ತಾ ಇದ್ದೀನಿ. ಇವಾಗ ಸುಲಭ ರೂಪಕ್ಕೆ ತರೋದಕ್ಕೂ ಮುಂಚೆ 7 ಎಡಭಾಗಕ್ಕೆ ಶಿಫ್ಟ್ ಮಾಡಿ 35 7 ಹೋದರೆ 28 ಉಳಿತು. ಬಲಭಾಗದಲ್ಲಿ 13 ಮೈನಸ್ 1 ಮಾಡಿದ್ರೆ 12 ಬರ್ತದೆ, 12 ಡಿ ಅಂತ ಬರ್ಕೊಳ್ಳಿ. ಸೊ ಈ 12 ಡಿಯನ್ನು ನಾನಿಲ್ಲಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ. 35 7 ಹೋದರೆ 28 ಬರ್ತದೆ, 12 ಎಡಭಾಗಕ್ಕೆ ತೊಗೊಂಬರ್ತೀನಿ. 28 12 ಭಾಗಿಸಿದ್ರೆ ನಮಗೆ 4 × 3 = 12, 4 × 7 = 28. ಸೊ 7/3 ಬರ್ತದೆ ಡಿನ ಬೆಲೆ. ಈಗ ನಾವು ಎಸ್ ಎನ್ ಫಾರ್ಮುಲಾಗೆ ಹೋಗೋಣ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್. ಎನ್ ಅಂದರೆ 13, ನಮ್ಗೆ ಆಲ್ರೆಡಿ ನಾವು ಕಂಡುಹಿಡ್ಕೊಂಡಿದ್ದೀವಿ. ಎ ಅಂದರೆ 7, ಎ ಎನ್ ಅಂದರೆ 35. ಎಲ್ಲ ಬೆಲೆ ತುಂಬಿದ್ದೀನಿ. ಸೊ ಎಸ್ ಎನ್ ಒಂದೇ ಬೇಕಾಗಿರೋದು ನಮಗೆ, ಕೇವಲ ಸಿಂಪ್ಲಿಫಿಕೇಷನ್. 13/2 ಛೇದ ಕ್ಯಾನ್ಸಲ್ ಆಗಲ್ಲ, ಹಾಗೆ ಇಟ್ಕೊಳ್ಳಿ. 35 7 ಕೊಟ್ಟರೆ 42. ಈಗ ನೀವು ಕ್ರಾಸ್ ಡಿವೈಡ್ ಮಾಡ್ಬೋದು. ಹೇಗೆ ಅಂದರೆ 42 ಕೆಳಗಡೆ 1 ಇರ್ತದೆ, ಏನೂ ಇಲ್ಲ ಅಂದರೆ. ಈಗ ಈ 2 42 ಭಾಗಿಸ್ಬೋದು, 2 2 20. ಸೊ ಈಗ ಇಲ್ಲಿ 13 ಉಳಿತು, ಇಲ್ಲಿ 21 ಬಂತು. 13 / 21 ಗುಣಿಸಿದ್ರೆ 273 ಬಂತು. ಈ ರೀತಿಯಾಗಿ ನಾವು ಸುಲಭ ರೂಪಕ್ಕೆ ತರಬೇಕು. ಈ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ವೆರಿ ಸ್ಮಾಲ್ ಡಿಫ್ರೆನ್ಸ್ ಇದೆ, ಅದು ಏನು ಅನ್ನೋದನ್ನು ನೋಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಎ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಡಿ ಕೇಳಿದ್ದಾರೆ, ಎಸ್ ಎನ್ ಕೇಳಿದ್ದಾರೆ. ನೋಡಿ, ಪ್ರತಿ ಲೆಕ್ಕದಲ್ಲೂ ಪ್ಯಾರಾಮೀಟರ್ಸ್ ಚೇಂಜ್ ಆಗ್ತಾ ಇದ್ದಾವೆ, ಕೇಳುವಂತಹ ಬೆಲೆಗಳು ಚೇಂಜ್ ಆಗ್ತಾ ಇದ್ದಾವೆ. ಮುಂದಿನ ಲೆಕ್ಕವನ್ನು ನೋಡೋಣ. ಎ ಇಸ್ ಈಕ್ವಲ್ ಟು 37, ಡಿ ಇಸ್ ಈಕ್ವಲ್ ಟು 3 ಆದರೆ ಎ ಮತ್ತು ಎಸ್ 12 ಕಂಡುಹಿಡಿಯಿರಿ.
ಅದೇ ಮೆಥಡ್ ಅನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಎ ಎನ್ ಇಜ್ಕೊಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎ ಹನ್ನೆರಡನ್ನ ಕೇಳಿರೋದ್ರ ಎಸ್ ಹನ್ನೆರಡನ್ನ ಕೇಳಿರೋದ್ರಿಂದ ನಾವು ಎ ಹನ್ನೆರಡು ಇಜ್ಕೊಲ್ ಟು ಅಂತ ಬರ್ಕೊಳ್ಳೋಣ. ಯಾಕೆ ಅಂದ್ರೆ ಇಲ್ಲೇ ಸಿಕ್ಬಿಡುತ್ತೆ ನಮ್ಗೆ ಎನ್ ಇಜ್ಕೊಲ್ ಟು ಹನ್ನೆರಡು ಅಂತ. ಸೊ ಎ ಹನ್ನೆರಡು ಇಜ್ಕೊಲ್ ಟು ಇಲ್ಲೂ ಕೂಡ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಲೆಕ್ಕವನ್ನು ನೋಡೋಣ. ಎ ಹನ್ನೆರಡು ಇಜ್ಕೊಲ್ ಟು ಮೂವತ್ತೇಳು, ಡಿ ಇಜ್ಕೊಲ್ ಟು ಮೂರು ಆದರೆ ಎ ಮತ್ತು ಎಸ್ ಹನ್ನೆರಡನ್ನು ಕಂಡುಹಿಡಿಯಿರಿ. ನಮಗೆ ಇಲ್ಲೇ ಸಿಕ್ಬಿಡುತ್ತೆ ಎ ಎನ್ ಇಜ್ಕೊಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನಲ್ಲಿ ಬೆಲೆ ತುಂಬಿದ್ರೆ ಎ ಹನ್ನೆರಡು ಅದು ಮೂವತ್ತೇಳು ಇದೆ. ಎ ಹಾಗೇ ಬರ್ಕೊಂಡು ಹೋಗ್ತೀನಿ, ಯಾಕೆ ಅಂದರೆ ಎನ ಬೆಲೆ ನಮಗೆ ಗೊತ್ತಿಲ್ಲ. ಎನ್ ಮೈನಸ್ ಒನ್ ಎನ್ನ ಬೆಲೆ ಗೊತ್ತಿದೆ, ಹನ್ನೆರಡು ತುಂಬಿದೆ, ಡಿ ನ ಬೆಲೆ ಕೂಡ ಕೊಟ್ಟಿದ್ದಾರೆ ಮೂರು ಬರ್ಕೊಂಡೆ. ಸುಲಭ ರೂಪಕ್ಕೆ ತರೋದಕ್ಕೆ ಇಲ್ಲಿ ಎನ್ನ ನಾವು ಎಡಭಾಗಕ್ಕೆ ಶಿಫ್ಟ್ ಮಾಡ್ಕೊಳಕ್ಕಾಗಲ್ಲ, ಗೊತ್ತಿಲ್ಲದೆ ಇರೋದ್ರಿಂದ ಎನ್ನ ಟಚ್ ಮಾಡಬೇಡಿ. ಎನ್ ಮೈನಸ್ ಒನ್ ತುಂಬಾ ಸುಲಭವಾಗಿದೆ, ಹನ್ನೆರಡರಲ್ಲಿ ಒಂದು ಹೋದ್ರೆ ಹದಿಮೂರು, ಮೂರಿಂದ ಗುಣಿಸಿದ್ರೆ ಮೂವತ್ತೇಳು. ಸೊ ಅದನ್ನ ಸಿಂಪ್ಲಿಫೈ ಮಾಡಿ ಇಟ್ಕೊಳ್ಳಿ. ಇವಾಗ ಮೂವತ್ತೇಳು ಇಜಿಕ್ವಲ್ ಟು ಎ ಪ್ಲಸ್ ಮೂವತ್ತ್ಮೂರು ಆಗುತ್ತೆ. ಮೂವತ್ತ್ಮೂರನ್ನ ನೇರವಾಗಿ ಎಡಭಾಗಕ್ಕೆ ತೊಗೊಂಬನ್ನಿ, ಅವಾಗ ಎ ಇಜಿಕ್ವಲ್ ಟು ಮೂವತ್ತೇಳು ಮೈನಸ್ ಮೂವತ್ತ್ಮೂರು ಆಗುತ್ತೆ. ಮೂವತ್ತೇಳರಲ್ಲಿ ಮೂವತ್ತ್ಮೂರು ಹೋದ್ರೆ ನಾಲ್ಕು, ಎನ ಬೆಲೆ ನೇರವಾಗಿ ಸಿಕ್ತು. ಈಗ ಎಸ್ ಎನ್ ಇಜಿಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಎ ಪ್ಲಸ್ ಎ ಎನ್ ಮಾಡ್ಕೊಳ್ಳೋಣ. ಎನ್ನ ಬೆಲೆ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಹನ್ನೆರಡು ಅಂತ ಬರ್ಕೊಂಡೆ ನೇರವಾಗಿ. ಎನ ಬೆಲೆಯನ್ನು ನಾವೇ ಕಂಡುಹಿಡಿದಿದ್ದೀವಿ. ಎನ್ನ ಬೆಲೆ ಕೂಡ ಕೊಟ್ಟಿದ್ದಾರೆ ಮೂವತ್ತೇಳು. ಫುಲ್ ಬೆಲೆಗಳನ್ನು ತುಂಬದೆ ಹನ್ನೆರಡು ಭಾಗಿಸು ಎರಡು ಇರೋದ್ರಿಂದ ಎರಡು ಒಂದ್ಲಿ ಎರಡು ಆರ್ಲಿ ಅಂತ ಹೊಡ್ಕೊಂಡ್ರೆ ನಮ್ಗೆ ಆರು ಬರುತ್ತೆ. ಮೂವತ್ತೇಳರಲ್ಲಿ ನಾಲ್ಕು ಕೂಡಿಸಿದ್ರೆ ನಲವತ್ತೊಂದು ಆಯಿತು, ಆರು ಮತ್ತು ನಲವತ್ತೊಂದನ್ನ ಗುಣಿಸಿದ್ರೆ ಇನ್ನೂರ ನಲವತ್ತಾರಾಯಿತು. ಸೊ ತುಂಬ ಸಿಂಪಲ್ ಲೆಕ್ಕ, ಕೇವಲ ಬೆಲೆ ತುಂಬೋದು. ಬಟ್ ಪ್ಯಾರಾಮೀಟರ್ಸ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಬರ್ಕೊಳ್ಳೋಣ. ಎ ಟೋಲ್ ಕೊಟ್ಟಿದ್ದಾರೆ ಅಂದರೆ ಎ ಎನ್ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಜೊತೆಗೆ ಎನ್ ಕೊಟ್ಟಿದ್ದಾರೆ ನಮಗೆ ಎನ್ ಹನ್ನೆರಡು ಅಂತ. ಇದರಿಂದ ನಮಗೆ ಸಿಗುತ್ತೆ ಎ ಮತ್ತು ಎಸ್ ಎನ್ ಕೇಳಿದ್ದಾರೆ. ನೋಡಿ ಪ್ರತಿ ಸಲ ಪ್ಯಾರಾಮೀಟ್ರ್ ನಮಗೆ ಚೇಂಜ್ ಸಿಗ್ತಾ ಇದೆ. ಇರಲಿ, ಹಾಗೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕದಲ್ಲಿ ಎ ತ್ರೀ ಇಜ್ಕ್ವಲ್ ಟು ಫಿಫ್ಟೀನ್, ಎಸ್ ಟೆನ್ ಇಜ್ಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಮತ್ತು ಡಿ ಮತ್ತು ಎ ಹತ್ತನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದನ್ನ ತುಂಬ ಟ್ರಿಕ್ಕಿ ಕ್ವಶನ್ ಅಂತ ನಾವು ಹೇಳ್ಬೋದು. ಪರೀಕ್ಷೆನಲ್ಲಿ ಇಂಥ ಪ್ರಶ್ನೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಸಿ ಈಸಿ ಆಗಿರೋ ನಾಲ್ಕು ಲೆಕ್ಕಗಳನ್ನು ನಾವು ಮಾಡಿಕೊಂಡು ಪರೀಕ್ಷೆ ತಯಾರಿ ಆಯಿತು ಅಂತ ಅನ್ನೋ ಹಾಗಿಲ್ಲ. ಇಂಥ ಪ್ರಶ್ನೆಗಳಿಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಸೊ ಕೊಟ್ಟಿರೋದು ಎ ಹದಿಮೂರು, ಕೇಳಿರೋದು ಎ ಹತ್ತು. ಸೊ ಇದು ಟ್ರಿಕ್ಕಿ ಕ್ವಶನೇ, ಇದು ಪೂರ್ತಿ ಗಮನ ಇಟ್ಟು ನೋಡಬೇಕು. ಮಾಮೂಲು ಲೆಕ್ಕದ ಹಾಗೇನೆ ಪ್ರಾರಂಭ ಮಾಡ್ತೀನಿ. ಎ ಎನ್ ಇಜ್ಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ, ಅದೇ ಸೂತ್ರವನ್ನು ಬರೆದಿದ್ದೀನಿ. ಬರೆದು ಎ ತ್ರೀ ಇಜ್ಕ್ವಲ್ ಟು ಹದಿನೈದು ಅಂತ ಕೊಟ್ಟಿರೋದ್ರಿಂದ ನೇರವಾಗಿ ಎ ತ್ರೀನ ಬೆಲೆ ಹದಿನೈದು ಅಂತ ಬರ್ಕೋತೀನಿ. ಎ ಎನ್ ಜಾಗದಲ್ಲಿ ಎ ತ್ರೀ ಹಾಕಿ ಎ ತ್ರೀನ ಬೆಲೆ ಹದಿನೈದು ಅಂತ ಬರ್ಕೊಂಡೆ. ಬಲಭಾಗದಲ್ಲಿ ನಮಗೆ ಗೊತ್ತಿರೋದು ಎನ್ ಒಂದೇನೆ, ಎ ಗೊತ್ತಿಲ್ಲ ಡಿ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ನಿಮಗೆ ಹಿಂದೂ ಕೂಡ ಶೇರ್ ಮಾಡಿದ್ದೀನಿ ಒಂದು ಶಾರ್ಟ್ಕಟ್ ಅನ್ನು. ಎನ ಬೆಲೆ ಗೊತ್ತಿಲ್ಲ, ಡಿನ ಬೆಲೆ ಗೊತ್ತಿಲ್ಲ, ಕೇವಲ ಎನ್ನ ಬೆಲೆ ಮೂರು ಅಂತ ಹಾಕೊಂಡ್ರಿ ಅಂದರೆ ಮೂರ ಒಂದು ಹೋದರೆ ಎರಡು ಬರುತ್ತೆ. ಇಷ್ಟೆಲ್ಲ ಬರೆಯ ಬದಲು ಎನ್ನ ಬೆಲೆ ಹದಿನೈದು ಇದೆ, ಹದಿನೈದು ಇಜಿಕ್ವಲ್ ಟು ಎ ಪ್ಲಸ್ ಎರಡು ಡಿ ಅಂತ ನೇರವಾಗಿ ಬರ್ಕೋಬಹುದು. ಇಲ್ಲಿ ಮೂರು ಇದ್ರೆ ಈಗ ಹೇಳ್ತೀನಿ ನೋಡಿ, ಹದಿನೈದು ಇದನ್ನ ಬರ್ಕೊಳ್ಳಿ, ಹದಿನೈದು ಇಜಿಕ್ವಲ್ ಟು ಎ ಪ್ಲಸ್ ಎರಡು ಡಿ ಅಂತ ಬರ್ಕೊಳ್ಳಿ. ಅಕಸ್ಮಾತ್ ಎನ್ ಜಾಗದಲ್ಲಿ ಏಳು ಇದ್ರೆ ಹದಿನೈದು ಇಜಿಕ್ವಲ್ ಟು ಎ ಪ್ಲಸ್ ಆರು ಡಿ ಅಂತ. ಇಲ್ಲಿ ಎನ್ನ ಬೆಲೆ ಎಷ್ಟಿರ್ತದೋ ಅದರಲ್ಲಿ ಒಂದು ಕಮ್ಮಿ ಮಾಡಿ ಬರ್ಕೊಳ್ಳೋದು. ಸೊ ಹದಿನೈದು ಇಜಿಕ್ವಲ್ ಟು ಎ ಪ್ಲಸ್ ಎರಡು ಡಿ. ಇನ್ನು ಇದರಲ್ಲಿ ಏನೂ ಮಾಡಕ್ಕೆ ಬರಲ್ಲ, ಯಾಕೆ ಅಂದರೆ ಎರಡು ಪ್ಯಾರಾಮೀಟರ್ಸ್ ಇದ್ದಾವೆ. ಎರಡು ಪ್ಯಾರಾಮೀಟರ್ಸ್ ಇದ್ದಾಗ ನಮಗೆ ಸಾಲ್ವ್ ಮಾಡಕ್ಕೆ ಬರಲ್ಲ, ಅಷ್ಟೇ ಇಟ್ಕೋಬೇಕು. ನೆಕ್ಸ್ಟ್ ಎಸ್ ಹತ್ತು ಇಜಿಕ್ವಲ್ ಟು ನೂರ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ. ಈಗ ನಾವು ಎಸ್ ಎನ್ ಫಾರ್ಮುಲಾ ಪೂರ್ತಿ ಬರ್ಕೊಂಡು ಲೆಕ್ಕ ಮಾಡ್ತಾ ಇದ್ದೀವಿ. ಎಸ್ ಹತ್ತು ಇಜಿಕ್ವಲ್ ಟು ಎನ್ ಬೈ ಟು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎನ್ ಅಂದರೆ ಹತ್ತು, ಯಾಕೆ ಅಂದರೆ ಇಲ್ಲಿದೆ ಎಸ್ ಎನ್, ಎಸ್ ಹತ್ತರ ಬೆಲೆ ನೂರ ಇಪ್ಪತ್ತೈದು, ಎನ್ನ ಬೆಲೆ ಹತ್ತು, ಎರಡು ಎ ನೋಡಿ ಇಲ್ಲೂ ಕೂಡ ಎ ಗೊತ್ತಿಲ್ಲ ಡಿ ಗೊತ್ತಿಲ್ಲ. ಎನ್ನ ಬೆಲೆ ಹತ್ತಿರೋದ್ರಿಂದ ಹತ್ತರಲ್ಲಿ ಒಂದು ಹೋದರೆ ಒಂಬತ್ತಾಯ್ತು. ಸೊ ಇಲ್ಲಿ ಸುಲಭ ರೂಪಕ್ಕೆ ತರ್ತೀನಿ, ಎರಡು ಒಂದ್ಲಿ ಎರಡು ಹತ್ತಲಿ. ಸೊ ನೂರ ಇಪ್ಪತ್ತೈದು ಇಜಿಕ್ವಲ್ ಟು ಐವತ್ತು ಇಂಟು ಬ್ರಾಕೆಟ್ ಟು ಎ ಪ್ಲಸ್ ನೈನ್ ಡಿ ಬಂತು. ಐದನ್ನ ಎಡಭಾಗಕ್ಕೆ ಶಿಫ್ಟ್ ಮಾಡಿಬಿಡಿ, ಭಾಗಿಸು ಅಂತ ಆಗುತ್ತೆ.
ನೂರ ಇಪ್ಪತ್ತೈದನ್ನ ಐದರಿಂದ ಭಾಗಿಸಿದ್ರೆ ನಿಮ್ಗೆ ಇಪ್ಪತ್ತೈದು ಬರುತ್ತೆ, ಬಲಭಾಗಕ್ಕೆ ಎರಡು ಎ ಒಂಬತ್ತು ಡಿ. ನೋಡಿ ಇಲ್ಲೂ ಎ ಇದೆ ಡಿ ಇದೆ, ಎರಡು ಪ್ಯಾರಾಮೀಟರ್ ಇರೋದ್ರಿಂದ ಇದನ್ನು ಕೂಡ ಮುಂದುವರ್ಸೋಕ್ಕಾಗೋದಿಲ್ಲ ಸುಲಭ ರೂಪಕ್ಕೆ ತರೋದಕ್ಕೆ. ಆದ್ದರಿಂದ ಹಾಗೆ ಬರ್ಕೊಂಡು ಎರಡು ಅಂತ ನಂಬರ್ ಕೊಟ್ಟೆ. ಯಾಕೆ ಎರಡು ಅಂತ ನಂಬರ್ ಕೊಟ್ಟೆ ಅಂದರೆ ನಂಬರ್ ಒನ್ ನಂಬರ್ ಟೂ ಈ ಎರಡು ಈಕ್ವೇಶನ್ಗಳನ್ನು ಉಪಯೋಗಿಸಿ ಎ ಮತ್ತು ಡಿಯನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಎ ಅಂದರೆ ಮೊದಲನೇ ಈಕ್ವೇಶನ್ ಏನು ಹೇಳುತ್ತೆ ಅಂದರೆ ಹದಿನೈದು ಈಕ್ವಲ್ ಟು ಎ ಪ್ಲಸ್ ಎರಡು ಡಿ. ಮುಂದಿನ ಈಕ್ವೇಶನ್ ಏನು ಹೇಳುತ್ತೆ ಅಂದರೆ ಇಪ್ಪತ್ತೈದು ಈಕ್ವಲ್ ಟು ಎರಡು ಎ ಪ್ಲಸ್ ಒಂಬತ್ತು ಡಿ. ಈ ಎರಡೂ ಸಮೀಕರಣಗಳನ್ನು ಸುಲಭ ರೂಪಕ್ಕೆ ತರಬೇಕು ಅಂತ ಅಂದರೆ ಯಾವುದಾದರೂ ಒಂದು ಪ್ಯಾರಾಮೀಟರ್ ಸಮ ಇರಬೇಕು. ನೋಡಿ ಇಲ್ಲಿ ಎರಡು ಡಿ ಇದೆ, ಇಲ್ಲಿ ಒಂಬತ್ತು ಡಿ ಇದೆ, ಇದು ಸಮ ಇಲ್ಲ. ಇಲ್ಲಿ ಎರಡು ಎ ಇದೆ, ಇಲ್ಲಿ ಒಂದು ಎ ಇದೆ, ಇದು ಕೂಡ ಸಮ ಇಲ್ಲ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸಮ ಮಾಡೋ ಪ್ರಯತ್ನ ಮಾಡೋಣ. ಸಮ ಮಾಡಬೇಕು ಅಂತ ಅಂದರೆ ಗುಣಿಸಿ ಮಾಡಬೇಕು. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ಈ ಮೇಲಿನ ಇಲ್ಲಿ ಎರಡು ಬರೋ ಹಾಗೆ ಮಾಡ್ತೀನಿ. ಇಲ್ಲಿ ಎರಡು ಬರಬೇಕು ಅಂತ ಅಂದರೆ ಈ ಮೇಲಿನ ಸಮೀಕರಣವನ್ನು ಪೂರ್ತಿಯಾಗಿ ಎರಡರಿಂದ ಗುಣಿಸ್ಬೇಕು ನೋಡಿ. ಸೊ ಏನೂ ಇಲ್ಲ ಅಂದರೆ ಇಲ್ಲಿ ಒಂದಿರುತ್ತೆ, ಎರಡು ಒಂದ್ಲಿ ಎರಡು. ಸೊ ಉಳಿದಿರೋದೆಲ್ಲ ಹಾಗೆ ಗುಣಿಸ್ತೀನಿ, ಎರಡು ನಾಲ್ಕಲಿ ಎರಡು ಎರಡ್ಲಿ ನಾಲ್ಕು. ಸೊ ಕೆಳಗಿನ ಈಕ್ವೇಶನ್ ಅನ್ನ ಒಂದರಿಂದ ಗುಣಿಸಿದ್ದೀನಿ, ಯಾಕೆಂದ್ರೆ ಈ ಒಂದು ಇಲ್ಲಿ ಹಾಕೊಂಡಿದ್ದೀನಿ. ಇದು ಒಂದರಿಂದ ಗುಣಿಸಿರೋದ್ರಿಂದ ಈ ಈಕ್ವೇಶನ್ ಪೂರ್ತಿ ಹಂಗೆ ಬರುತ್ತೆ, ಏನೂ ಬದಲಾವಣೆ ಆಗೋದಿಲ್ಲ. ನೆಕ್ಸ್ಟ್ ಕಳೀತೀನಿ, ಕಳೀಬೇಕು ಅಂತ ಅಂದಾಗ ಹುಷಾರಾಗಿ ಚಿಹ್ನೆ ಚೇಂಜ್ ಮಾಡಿ, ಚಿಹ್ನೆ ಚೇಂಜ್ ಮಾಡಲಿಲ್ಲ ಅಂದರೆ ಮತ್ತೆ ಲೆಕ್ಕ ತಪ್ಪಾಗುತ್ತೆ. ಸೊ ಚಿಹ್ನೆ ಚೇಂಜ್ ಮಾಡಿದಾಗ ಮೇಲೂ ಎರಡು ಎ ಇದೆ, ಕೆಳಗಡೆ ಮೈನಸ್ ಎರಡು ಎ ಇದೆ, ಅವೆರಡು ಒಂದರಲ್ಲಿ ಒಂದು ಹೋಗಿ ಸೊನ್ನೆ ಆಗುತ್ತೆ. ಮೂವತ್ತರಲ್ಲಿ ಇಪ್ಪತ್ತೈದು ಹೋದರೆ ಐದು, ಒಂಬತ್ತು ಡಿಯಲ್ಲಿ ನಾಲ್ಕು ಡಿ ಹೋದರೆ ಐದು ಡಿ, ಬಟ್ ಮೈನಸ್ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಐದು ಡಿ ಬರ್ತದೆ. ಸೊ ಈಗ ಡಿ ಈಕ್ವಲ್ ಟು ಮಾಡಿದ್ರಿ ಅಂದರೆ ಮೈನಸ್ ಐದನ್ನು ಎಡಭಾಗಕ್ಕೆ ಶಿಫ್ಟ್ ಮಾಡ್ತೀರಿ. ಸೊ ಬೆಲೆ ನಮಗೆ ಮೈನಸ್ ಒಂದು ಬರುತ್ತೆ. ಈ ಒಂದು ಬಂದಾಗ ಡಿ ಅಲ್ಲಿಗೆ ನಿಲ್ಸೋಕ್ಕಾಗೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಡಿನ ಬೆಲೆಯನ್ನು ತುಂಬ್ತೀವಿ. ನೋಡಿ ನಾನು ಮೊದಲೇ ಈಕ್ವೇಶನನ್ನೇ ತಗೋತೀನಿ, ಸುಲಭ ಇದೆ. ಹದಿನೈದು ಈಕ್ವಲ್ ಟು ಎ ಪ್ಲಸ್ ಎರಡು ಡಿ. ಹದಿನೈದನ್ನು ಹಾಗೆ ಬರದೆ, ಎಯನ್ನು ಕೂಡ ಹಾಗೆ ಬರದೆ, ಡಿ ಜಾಗದಲ್ಲಿ ಮೈನಸ್ ಒಂದು ಹಾಕ್ಕೊಂಡೆ. ಹಾಕೊಂಡ್ಮೇಲೆ ಹದಿನೈದು ಈಕ್ವಲ್ ಟು ಎ ಪ್ಲಸ್ ಎರಡು ಒಂದು ಎರಡು, ಇ ಮೈನಸ್ ಇ ಪ್ಲಸ್ಸು ಗುಣಿಸಿದ್ರೆ ಮೈನಸ್ ಬರುತ್ತೆ. ಸೊ ಮೈನಸ್ ಎರಡಾಯಿತು. ಸೊ ಮೈನಸ್ ಎರಡನ್ನು ಎಡಭಾಗಕ್ಕೆ ಶಿಫ್ಟ್ ಮಾಡಿದೆ ಅಂದರೆ ಹದಿನೈದು ಪ್ಲಸ್ ಎರಡು ಆಗುತ್ತೆ ಈಕ್ವಲ್ ಟು ಎ. ಹದಿನೈದರಲ್ಲಿ ಎರಡು ಕೊಡಿದ್ರೆ ಹದಿನೇಳು ಈಕ್ವಲ್ ಟು ಎ. ಓಕೆ, ನಮಗೆ ಇಲ್ಲಿ ಎನ ಬೆಲೆ ಸಿಕ್ತು, ಇಲ್ಲಿ ಡಿನ ಬೆಲೆ ಆಲ್ರೆಡಿ ಮೈನಸ್ ಒಂದು ಸಿಕ್ಕಿತ್ತು. ಇವೆರಡನ್ನು ಸೇರಿ ಇವಾಗ ನಾವು ಎ ಟೆನ್ ಅನ್ನು ಕಂಡುಹಿಡಿಯೋಣ. ಎ ಟೆನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎ ಟೆನ್ ಹಾಕೊಂಡ್ರಿ ಅಂದರೆ ಎನ ಬೆಲೆ ಹದಿನೇಳು ಪ್ಲಸ್ ಎನ್ ಅಂದರೆ ಹತ್ತು, ಯಾಕೆಂದರೆ ಕಾಲ್ ಹತ್ರ ಇಲ್ಲೇ ಇದೆ ನೋಡ್ಕೊಳ್ಳಿ, ಮೈನಸ್ ಒಂದು. ಡಿನ ಬೆಲೆ ನಾವು ಕಂಡುಹಿಡಿದಿದ್ದೀವಿ ಮೈನಸ್ ಒಂದು. ಹದಿನೇಳು ಪ್ಲಸ್ ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು, ಒಂಬತ್ತನ್ನು ಮತ್ತೆ ನಾವು ಮೈನಸ್ ಒಂದರಿಂದ ಗುಣಿಸ್ಬೇಕು. ಸೊ ಒಂಬತ್ತು ಇಂಟು ಮೈನಸ್ ಒಂದು ಅಂದರೆ ಮೈನಸ್ ಒಂಬತ್ತಾಗುತ್ತೆ. ಹದಿನೇಳರಲ್ಲಿ ಒಂಬತ್ತು ಹೋಯಿತು ಅಂದರೆ ಎಂಟು ಬರುತ್ತೆ. ಸೊ ಎ ಹತ್ತರ ಬೆಲೆ ಎಂಟು ಅಂತ. ಸೊ ಈ ರೀತಿ ಟ್ರಿಕ್ಕಿ ಲೆಕ್ಕವನ್ನು ಕೊಟ್ಟಾಗಲೂ ಕೂಡ ನಾವು ಮಾಡಬೇಕಾಗುತ್ತೆ. ಇದರಲ್ಲಿ ಕೇಳಿರುವಂಥ ಪ್ಯಾರಾಮೀಟರ್ಸ್ ಯಾವುದು, ಕೊಟ್ಟಿರುವಂಥದ್ದು ಯಾವುದು ಅಂತ ನೋಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಎ ತ್ರೀ ಕೊಟ್ಟಿದ್ದಾರೆ ಅಂದರೆ ಎ ಎನ್ ಕೊಟ್ಟಿದ್ದಾರೆ, ಎಸ್ ಟೆನ್ ಕೊಟ್ಟಿದ್ದಾರೆ ಅಂದರೆ ಎಸ್ ಎನ್ ಕೊಟ್ಟಿದ್ದಾರೆ. ಆಮೇಲೆ ಇವೆರಡನ್ನೇ ನಮಗೆ ಕೊಟ್ಟಿರೋದು, ಬಟ್ ಇವೆರಡರಿಂದ ನಮಗೆ ಎನ್ ಸಿಕ್ತು. ಎನ್ನ ಬೆಲೆ ಒಂದು ನೋಟ್ ಮಾಡ್ಕೋತೀನಿ. ಎ ಮತ್ತು ಡಿ ಕೇಳಿದರೆ, ಎ ಡಿ ಕೇಳಿದಾಗ ಲೆಕ್ಕ ಯಾವ ರೀತಿ ಬರುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ನಾನು ನಿಮಗೆ ಕೊನೆಗೆ ಟ್ರಿಕ್ ಹೇಳ್ಕೊಡ್ತೀನಿ, ನಾಲ್ಕನೇ ಲೆಕ್ಕಕ್ಕೆ ನಾವು ಸ್ಟಾರ್ ಹಾಕ್ಕೊಳ್ಳೋಣ. ಸೊ ಮತ್ತೆ ಮುಂದೆ ಹೋಗೋಣ, ಇನ್ನೊಂದು ಲೆಕ್ಕವನ್ನು ನೋಡೋಣ. ಡಿ ಈಜ್ಕೊಳ್ ಟು ಐದು, ಎಸ್ ಒಂಬತ್ತು ಈಜ್ಕೊಳ್ ಟು ಎಪ್ಪತ್ತೈದು, ಆದರೆ ಎ ಮತ್ತು ಎ ಒಂಬತ್ತನ್ನು ಕಂಡುಹಿಡಿಯಿರಿ. ಓಕೆ, ಇಲ್ಲಿ ನಾವು ಮೊದಲು ಎನ್ ಕಂಡುಹಿಡಿಯೋಕ್ಕಾಗಲ್ಲ. ಆಬ್ವಿಯಸ್ಲಿ ಎ ಒಂಬತ್ತನೇ ಕೇಳಿರೋದ್ರಿಂದ ನಾವು ನೇರವಾಗಿ ಎನ್ನ ಬೆಲೆಯನ್ನು ಬರ್ಕೊಳ್ಳೋಕ್ಕಾಗಲ್ಲ. ಅಕಸ್ಮಾತ್ ನೀವು ಎ ಒಂಬತ್ತನ್ನು ಬರ್ಕೊಂಡು ಮಾಡಬೇಕು ಅಂತ ಆದಾಗ ದಯವಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಎ ಮತ್ತು ಡಿ ಎರಡೂ ಕೊಟ್ಟಿದಾರಾ ಅಂತ. ಸೊ ಆ ರೀತಿ ಕೊಟ್ಟಾಗ ಎನ್ನ ಬೆಲೆಯನ್ನು ಕೂಡ ಕೊಟ್ಟಾಗ ನಾವು ಎನ್ನ ಹಾಕೋಬೇಕು, ಇಲ್ಲ ಅಂದರೆ ಎನ್ನ ಹಾಕ್ಕೊಂಡು ಉಪಯೋಗ ಇಲ್ಲ. ಆದ್ದರಿಂದ ನಾನು ಇಲ್ಲಿ ಎನ್ನ ಹಾಕ್ಕೊಳ್ಳೋ ಬದಲು ನೇರವಾಗಿ ಎಸ್ ಎನ್ನ ಹಾಕ್ಕೊಂಡು ಲೆಕ್ಕ ಮಾಡ್ತಾ ಇದ್ದೀನಿ.
SN is equal to n by 2 into bracket 2a plus n minus 1 into d ಹಾಕೊಂಡೆ. ಎಸ್ ಎನ್ ನ ಬೆಲೆ 9 ಅಂತ ಅವರೇ ಕೊಟ್ಟಿದ್ದಾರೆ. ಎಸ್ 9 ಇಸ್ ಈಕ್ವಲ್ ಟು 9/2. ಯಾಕೆ ಅಂದ್ರೆ ಎನ್ ಜಾಗಕ್ಕೆ ನಾನು 9 ಬರ್ಕೊಂಡೆ. 9/2, 2a ಎನ್ನ ಬೆಲೆ ಗೊತ್ತಿಲ್ಲ, ಪ್ಲಸ್ ಎನ್ ನ ಜಾಗಕ್ಕೆ ಮತ್ತೆ 9, ಡಿ ಅಂದ್ರೆ 5 ಇಲ್ಲಿದೆ, ಡಿ ನ ಬೆಲೆ 5. ಜಸ್ಟ್ ಬೆಲೆ ತುಂಬಿದ್ದೀನಿ. ಈಗ ನಾನು ಎಸ್ 9 ಜಾಗಕ್ಕೆ 75 ಬರ್ಕೊಂಡೆ. ಯಾಕೆ ಅಂದ್ರೆ ಇಲ್ಲಿ ಎಸ್ 9 ಜಾಗಕ್ಕೆ 75 ಇದೆ, ಸೊ 75 ಬರ್ಕೊಂಡೆ. ಏನು ಡಿಸ್ಟರ್ಬ್ ಮಾಡಬೇಡಿ, ಕೇವಲ 9/5 8 ಆಯ್ತು. 8/5 ಗುಣಿಸಿದ್ರೆ 40 ಬಂತು. ಇಲ್ಲಿ ಮಾತ್ರ ಬದಲಾವಣೆ ಮಾಡಿದೆ, ಉಳಿದಿರೋದೆಲ್ಲ ಹಂಗೆ ಬರ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ 2a ಮತ್ತು 40 2 ಭಾಗಿಸ್ತೀನಿ. ನೋಡಿ, ಈ 2 ಭಾಗಿಸಿದಾಗ ಹೊರಗಡೆನೂ ಕೂಡ 2 ಭಾಗಿಸಿದ್ದೀನಿ, ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಈ ಹೊರಗಡೆನೂ ಭಾಗಿಸಿ ಒಳಗಡೆನೂ ಭಾಗಿಸಿದ್ದೀನಿ, ಅವಾಗ ಬೆಲೆಯಲ್ಲಿ ವ್ಯತ್ಯಾಸ ಆಗೋದಿಲ್ಲ. ನೋಡಿ, 2a ಹೋಯ್ತು, 2 1 2 20. ಸೊ ಬ್ರಾಕೆಟ್ ಒಳಗಡೆ ಎ ಪ್ಲಸ್ 20 ಬಂತು, ಹೊರಗಡೆ 9/2 ಬಂತು. ಇಲ್ಲಿ ನಾನು ಇನ್ನೊಂದು 2 ಬರೆದಿದ್ದೀನಿ, ನೀವು ಗಮನಿಸ್ ಇಲ್ಲಿ 2 ಕಡೆ ಭಾಗಿಸಿದ್ದೀನಿ, ನೀವು ಗಮನಿಸ್ತಾ ಇರ್ಬೋದು. ಜೊತೆಗೆ 2 ನಾವು ಬರ್ಕೋಬೇಕು. ಯಾಕೆ ಅಂದ್ರೆ ಕೆಳಗಡೆ ಛೇದದಲ್ಲಿ ಬರೆದಿರುವಂತ 2, ಅಂಶದಲ್ಲಿ ಇರುವಂತ 2 ಬ್ಯಾಲೆನ್ಸ್ ಆಗ್ಲಿ ಅಂತ. ನೋಡಿ ಸ್ನೇಹಿತರೆ, ಟೀಚರ್ ಇಲ್ಲ ಅಂದ್ರೂ ಕೂಡ ನೀವು ಕಲಿಬಹುದು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಆದ್ದರಿಂದ ಪ್ರತಿಯೊಂದು ಸ್ಟೆಪ್ ಅನ್ನ ನಾನು ಮಿಸ್ ಮಾಡ್ದಂಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನಿಸ್ಬೇಕು. ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನು ಇವೆರಡನ್ನು ಇಲ್ಲಿ ಅಂಶದಲ್ಲಿ 2 ಬರೆದಿದ್ದೀನಿ, ಇಲ್ಲಿ ಛೇದದಲ್ಲಿ 2 ಬರೆದಿದ್ದೀನಿ. ಸೊ ಮುಂದೆ ಹೋಗಿ ಇವೆರಡು ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆಗಿ ಸೊ ಛೇದದಲ್ಲಿರುವಂತ 2 ಅಂಶದಲ್ಲಿರುವಂತ 2 ಜೊತೆ ಕ್ಯಾನ್ಸಲ್ ಆಗುತ್ತೆ. 2 1 2 20 ಕ್ಯಾನ್ಸಲ್ ಆಗುತ್ತೆ. ಇಷ್ಟ ಆದ್ಮೇಲೆ ನಮ್ಗೆ ಹೊರಗಡೆ ಉಳಿದಿರುವಂತ ಅಂಶದಲ್ಲಿರುವಂತ 2, 9 ಕೆಳಗಡೆ ಛೇದದಲ್ಲಿರುವಂತ 2 ಕ್ಯಾನ್ಸಲ್ ಆಗಿ ಇಲ್ಲಿ ಕೇವಲ 9 ಉಳಿತದೆ. ಬ್ರಾಕೆಟ್ ಅಲ್ಲಿ ಎ ಪ್ಲಸ್ 20 ಉಳಿತದೆ. ನೆಕ್ಸ್ಟ್ 9 ಎಡಭಾಗಕ್ಕೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಅಂಶದಲ್ಲಿದೆ, ಎಡಭಾಗಕ್ಕೆ ಬಂದ್ರೆ ಛೇದಕ್ಕೆ ಬಂದ್ಬಿಡುತ್ತೆ. ಸೊ ಬಲಭಾಗದಲ್ಲಿ ಎ ಪ್ಲಸ್ 20 ಮಾತ್ರ ಉಳಿತದೆ ನಮ್ಗೆ. ನೆಕ್ಸ್ಟ್ ಎ ಪ್ಲಸ್ 20 ಹಾಗೆ ಕಂಟಿನ್ಯೂ ಮಾಡ್ತೀನಿ. ಎಡಭಾಗದಲ್ಲಿ 9 ಮತ್ತೆ 75 ಡಿವೈಡ್ ಮಾಡ್ತೀನಿ. 3 3 9, 3 2 6, 3 5 15, ಅಂದ್ರೆ 25/3 ಎಡಭಾಗದಲ್ಲಿ ಉಳಿತದೆ. ಸೊ ಈಗ 25/3 ಬರ್ಕೊಂಡು 20 ಈ ಕಡೆ ತಂದ್ರೆ ಲಸ ತೆಗಿಬೇಕಾಗುತ್ತೆ. ಅದು ನಮ್ಗೆ ತುಂಬಾ ಹೆವಿ ವರ್ಕ್ ಆಗುತ್ತೆ. ಹಂಗ್ ಮಾಡೋ ಬದಲು 3 ನೀವು ಬಲಭಾಗಕ್ಕೆ ಶಿಫ್ಟ್ ಮಾಡ್ಕೊಂಡ್ಬಿಡಿ. ಅವಾಗ ಎನ ಜೊತೆ 3 ಗುಣಿಸಿದ್ರೆ 3a ಆಯ್ತು, 20 ಜೊತೆ 3 ಗುಣಿಸಿದ್ರೆ 60 ಆಯ್ತು. ಈಗ ನೋಡಿ, ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಲಸ ತೆಗಿಬೇಕಾಗುತ್ತೆ, ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಈ 3a ಅಲೆ ಇಡಿ, 25 ಪಕ್ಕ 60 ತಗೊಂಡ್ಬನ್ನಿ, ಮೈನಸ್ ಆಗುತ್ತೆ. 25 60 ಕಳೆದ್ರೆ ಮೈನಸ್ 35 ಬರುತ್ತೆ ನಿಮ್ಗೆ. ಸೊ ಈಗ 3 ಬಲಭಾಗಕ್ಕೆ ಶಿಫ್ಟ್ ಮಾಡಿ ಅದು ಛೇದಕ್ಕೆ ಹೋಗುತ್ತೆ. 35 3 ನಾವು ಈಗ ಭಾಗಿಸ್ಬೋದು. ಸೊ ಏನ ಬೆಲೆ, ಮೈನಸ್ 35/3 ಬರುತ್ತೆ. ನೆಕ್ಸ್ಟ್ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಯಾಕೆಂದ್ರೆ ಏನ್ ಕೇಳಿರೋದ್ರಿಂದ ಎ 9/ ಏನ ಬೆಲೆ ಇಲ್ಲಿ ಮಾಡಿದೀವಿ, 35/3 ದಯವಿಟ್ಟು ಭಾಗಿಸ್ಬೇಡಿ, ಹಾಗೆ ಬರ್ಕೊಳ್ಳಿ, ಹಾಗೆ ಬೆಲೆ ತುಂಬಿ. ಪ್ಲಸ್ ಎನ್ ಅಂದ್ರೆ 9, ಡಿ ಅಂದ್ರೆ 5, ಕೇವಲ ಬೆಲೆ ತುಂಬಿದ್ದೀನಿ. ಮೈನಸ್ 35/3 ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಇಲ್ಲಿ 9/1 8 8/5 ಗುಣಿಸಿದ್ರೆ 40 ಬರುತ್ತೆ. ನೆಕ್ಸ್ಟ್ ಇಲ್ಲಿ 35/3 ಇದೆ, ಮೈನಸ್ 35/3 ಇದೆ, ಪ್ಲಸ್ 40 ಇದೆ. ಲಸ ತೆಗಿಲೇಬೇಕಾಗುತ್ತೆ. ಛೇದದಲ್ಲಿ 1 ಬರ್ಕೊಂಡೆ, ಇಲ್ಲೂ ಒಂದು 3 ಇದ್ಬಿಟ್ಟಿದ್ರೆ ಆರಾಮಾಗಿ 3 ಅಂತ ಲಸ ಬರ್ಕೋತಿದ್ದೆ. ಹಾಗೆ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಅಂಶ ಮತ್ತು ಛೇದಗಳಲ್ಲಿ 3 ಬರ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ, 1 3 3, ಇಲ್ಲೂ 3 ಬಂತು, ಇಲ್ಲಿ ಆಲ್ರೆಡಿ 3 ಇದೆ. ಸೊ ಛೇದದಲ್ಲಿ ನೇರವಾಗಿ 3 ಬಂತು. ಇನ್ನು ಅಂಶದಲ್ಲಿ ಮೈನಸ್ 35 ಹಾಗೆ ಬರ್ಕೊಂಡೆ, 40 3 ಗುಣಿಸಿದ್ರೆ 120 ಬಂತು. 120 35 ಕಳೆದ್ರೆ ನನಗೆ 85 ಬಂತು. ಸೊ 85 ಛೇದದಲ್ಲಿ 3 ಬಂತು. ಇದೇ ನನ್ನ A9 ಬೆಲೆ. ಈ ರೀತಿ ಮಾಡಬೇಕು. ನೀವು ಅನ್ಕೋತಾ ಇರ್ಬೋದು, ಯಾಕೆ ಇವರು 6 ಲೆಕ್ಕವನ್ನ ಪಕ್ಕಕ್ಕೆ ಬರ್ದಿಲ್ಲ ಅಂತ. 6 ಲೆಕ್ಕ ಕೂಡ
ತುಂಬಾ ಟ್ರಿಕಿ ಆಗಿದೆ. ಯಾಕೆ ಅಂದ್ರೆ ನೀವು ಇನ್ನೂ ವರ್ಗ ಸಮೀಕರಣಗಳನ್ನ ಕಲಿತೇ ಇಲ್ಲ. ಸೊ ವರ್ಗ ಸಮೀಕರಣಗಳ ಲೆಕ್ಕವನ್ನ ಅನುಸರಿಸಿ ಈ ಲೆಕ್ಕವನ್ನ ಕೊಟ್ಟಿದ್ದಾರೆ. ಸೊ ಮಲ್ಟಿ ಕಾನ್ಸೆಪ್ಚುವಲ್ ಕ್ವಶನ್ ಇದು. ಇದನ್ನ ಬಿಡಿಸ್ಬೇಕು ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾಗುತ್ತೆ, ಜೊತೆಗೆ ವಿಡಿಯೋ ಕೂಡ ತುಂಬಾ ಉದ್ದ ಆಗುತ್ತೆ. ಆದ್ರಿಂದ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದು ಮುಗಿಸೋದಕ್ಕೂ ಮುಂಚೆ ಈ ಲೆಕ್ಕದಲ್ಲಿ ನಾವು ತೆಗೆದುಕೊಂಡಿರುವಂತಹ ಪ್ಯಾರಾಮೀಟರ್ ಅನ್ನ ಒಂದ್ಸಲ ಲೆಕ್ಕ ಹಾಕೊಂಡ್ಬಿಡೋಣ. ಡಿ ಕೊಟ್ಟಿದ್ದಾರೆ, ಡಿನ ಬೆಲೆ ಬರ್ಕೊಂಡ್ವಿ. ಎಸ್ 9 ಕೊಟ್ಟಿದ್ದಾರೆ ಅಂದ್ರೆ ಎಸ್ ಎನ್ ನ ಬೆಲೆ ಬರ್ಕೊಂಡ್ವಿ. ಎನ್ ನ ಬೆಲೆ ಕೊಟ್ಟಿದ್ದಾರೆ 9 ಅಂತ, ಸೊ ಎನ್ ಬರ್ಕೊಂಡ್ವಿ. ಕೇಳಿರೋದು ಏನಪ್ಪ ಅಂತ ಅಂದ್ರೆ ಎ ಗೊತ್ತಿಲ್ಲ, ಎನ್ ನೋಡಿ ಎಲ್ಲೂ ಕೂಡ ರಿಪೀಟ್ ಆಗ್ತಾ ಇಲ್ಲ ಲೆಕ್ಕ. ಸೊ ಯಾವ್ದ್ರಲ್ಲಿ ಯಾವ ಪ್ಯಾರಾಮೀಟರ್ ನ ಕೇಳಿದಾರೋ ಮುಂದಿನ ಸಲ ಅದನ್ನ ಎಕ್ಸಾಕ್ಟ್ಲಿ ಚೇಂಜ್ ಮಾಡಿ ಬೇರೆ ತರಾನೇ ಕೇಳಿದ್ದಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿಶೇಷವಾದಂತಹ ಲೆಕ್ಕಗಳಿದಾವೆ, ಅವುಗಳನ್ನ ನೋಡೋಣ. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ನನ್ನ ವಿಡಿಯೋ ಅಪ್ಡೇಟ್ಗಳನ್ನ ತಕ್ಷಣ ನೋಡೋದಕ್ಕೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.